स्वागत तो करो हमारा। Hi and welcome back to the channel. This is TEJAS and you know that TechOutBox Kannada YouTube channel. Ivattin video dalli naavu en maartta idivi antandre Realme 7 phone bandide namatra ee phone indu unboxing matte review maartta idivi. Neevu enadru 16 to 20000 alli yadadru ond phone na buy maadbeku anta ankondidre ee phone nimge olle value for money offer maarutte. So idina neevu buy maadodakke consider maadkobodu. Matte neevu enadru nam channel ge first time bandidira adadre nimge making money online matte technology topics mele interest idre nam channel ge subscribe maadkondu bell notification mele click maadi all maadkoli so that naan yavaga video upload maadodru nimge patta anta notification barutte. ಈ ಪ್ರೊಸೆಸರ್ ನಿಮಗೆ ಎಷ್ಟೊತ್ತು ಅಂತ ಅನ್ಸ್ಬೋದು ಪ್ರೊಸೆಸ್ಸು 3 ಸೆಕೆಂಡಲ್ಲಿ ಮಾಡ್ಬೋದು ಮತ್ತು ಫ್ರೀಯಾಗಿ ಮಾಡ್ಕೊಬೋದು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋ ಎಂಡಿಂಗಲ್ಲಿ ನಾನು ನಿಮಗೆ ಒಂದು ಗಿವ್ ಅವೇ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀನಿ ಸೊ ಆ ಗಿವ್ ಅವೇ ಏನು ಅದಕ್ಕೆ ಯಾವ ರೀತಿ ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ನಾನು ನಿಮಗೆ ಎಂಡಲ್ಲಿ ಹೇಳ್ತೀನಿ ಸೊ ಇವಾಗ ಅನ್ಬಾಕ್ಸಿಂಗ್ ಶುರು ಮಾಡೋಣ ಮತ್ತು ರಿವ್ಯೂ ಕೂಡ ಶುರು ಮಾಡೋಣ ಸೊ ಗೈಸ್ ಬಾಕ್ಸ್ ಪ್ಯಾಕೇಜ್ ನಿಮಗೆ ನೋಡೋಕ್ಕೆ ಈ ರೀತಿ ಸಿಗುತ್ತೆ ಸೊ ಬಾಕ್ಸ್ ಮೇಲೆ ನಿಮಗೆ ಸಲ್ಮಾನ್ ಅವ್ರು ಕಾಣ್ತಾರೆ ಸೊ ಯಾವುದೇ ಒಂದು ಸ್ಮಾರ್ಟ್ಫೋನ್ ಬಾಕ್ಸ್ ಮೇಲೂ ಕೂಡ ಡೈರೆಕ್ಟಾಗಿ ಸೆಲೆಬ್ರಿಟಿ ಫೋಟೋನ ಹಾಕಿರೋದನ್ನ ನೋಡೇ ಇಲ್ಲ ಇದೇ ಫಸ್ಟ್ ಟೈಮ್ ಸಲ್ಮಾನ್ ಖಾನ್ ಅವರು ರಿಯಲ್ಮಿ 7 ಫೋನ್ನ ಇಟ್ಕೊಂಡು ಫೋಟೋ ಹಾಕಿದ್ದಾರೆ ಮುಂದೆಗಡೆ ರಿಯಲ್ಮಿ 7 ಅಂತ ಮುಂದೆಗಡೆ ಬರ್ದಿದೆ ಇನ್ನು ಲೆಫ್ಟ್ ಸೈಡಲ್ಲಿ ನೋಡೋದಾದ್ರೆ ನಿಮಗೆ ರಿಯಲ್ಮಿ 7 ಅಂತ ಇಲ್ಲೂ ಕೂಡ ಬರ್ದಿದ್ದಾರೆ ಇನ್ನು ಬ್ಯಾಕ್ ಸೈಡಿಗೆ ನೋಡೋದಾದ್ರೆ ನಿಮಗೆ ಸೋನಿ 64 MP ಕ್ವಾಡ್ ಕ್ಯಾಮರಾ ಅಂತ ಹಾಕಿದ್ರೆ ಜಿಲಿಯೋ ಜಿ 95 ಗೇಮಿಂಗ್ ಪ್ರೊಸೆಸರ್ ಕೂಡ ಇದರೊಳಗೆ ಇದೆ ಸೊ ಅದಕ್ಕೋಸ್ಕರ ನೀವು ಗೇಮಿಂಗ್ ಆಡೋದಾದ್ರೆ ಏನು ಪ್ರಾಬ್ಲಮ್ ನಿಮಗೆ ಬರಲ್ಲ ಮತ್ತು 30 ವ್ಯಾಟ್ನ ಫಾಸ್ಟ್ ಚಾರ್ಜರ್ ಕೂಡ ನಿಮಗೆ ಸಿಗುತ್ತೆ ಮತ್ತು 5000 mAh ಬ್ಯಾಟ್ರಿ ಕೂಡ ನಿಮಗೆ ಈ ಒಂದು ಫೋನಲ್ಲಿ ಸಿಗುತ್ತೆ ವಿತ್ 90Hz ಅಲ್ಟ್ರಾ ಸ್ಮೂತ್ ಡಿಸ್ಪ್ಲೇ ನಿಮಗೆ ಸಿಗುತ್ತೆ ಸೊ ಅದು ಬಿಟ್ಟರೆ ಈ ಫೋನ್ ಸ್ಪೆಸಿಫಿಕೇಶನ್ ಇಲ್ಲಿ ಹಾಕಿದ್ದಾರೆ ಮಿಸ್ಟ್ ವೈಟ್ ಕಲರ್ ನನ್ನ ಹತ್ರ ಇರೋದು ಮತ್ತು ಇದರದ್ದು 6 GB RAM ಮತ್ತು 64 GB ಇಂಟರ್ನಲ್ ಮೆಮೊರೀಸ್ ನಿಮಗೆ ಸಿಗುತ್ತೆ ಸೊ ಅದು ಬಿಟ್ಟರೆ ಈ ಒಂದು ಫೋನಿಂದ ಪ್ರೈಸ್ ಇಲ್ಲಿ ಹಾಕಿದ್ದಾರೆ ಸೊ ಇಲ್ಲಿರೋ ಪ್ರೈಸು 20,999 ನಿಮಗೆ ಫ್ಲಿಪ್ಕಾರ್ಟಲ್ಲಿ 16 to 17,000 ನಿಮಗೆ ಸಿಗ್ಬಿಡುತ್ತೆ ಸೊ ಇದನ್ನು ನಾವು ಇವಾಗ ಅನ್ಬಾಕ್ಸಿಂಗ್ ಮಾಡೋಣ ಸೊ ಕತ್ತರಿ ಎತ್ಕೋಣ ಸೊ ಇದನ್ನು ನಾವು ಈಗ ಅನ್ಬಾಕ್ಸ್ ಮಾಡೋಣ ಸೀಲ್ ಓಪನ್ ಆಯಿತು ಸೊ ಈಗ ಅನ್ಬಾಕ್ಸಿಂಗ್ನ ಶುರು ಮಾಡೋಣ ಇದೇನು ಬೀಳ್ತಾನೆ ಇಲ್ಲ ಓಕೆ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಿಮಗೆ ಬಾಕ್ಸ್ ಒಳಗಡೆ ಇನ್ನೊಂದು ಬಾಕ್ಸ್ ಸಿಗುತ್ತೆ ಸೊ ಇದನ್ನು ಕೂಡ ನಾವೀಗ ಓಪನ್ ಮಾಡೋಣ ಸೊ ಇದರೊಳಗಡೆ ಏನು ಸಿಗುತ್ತೆ ಅಂತಂದರೆ ಇದು ಸ್ವಲ್ಪ ಸೈಡ್ ಇಟ್ಬಿಡ್ತೀನಿ ಸೊ ಇದರೊಳಗಡೆ ನಿಮ್ಗೆ ಏನು ಸಿಗುತ್ತೆ ಅಂದ್ರೆ ಅಂದರೆ ಒಂದು ಸಿಮ್ ಎಜಾಕ್ಟರ್ ಟೂಲ್ ಸಿಗುತ್ತೆ ಸೊ ಅದು ಬಿಟ್ಟರೆ ನಿಮಗೆ ಒಂದು ಬ್ಯಾಕ್ ಕೇಸ್ ಸಿಗುತ್ತೆ ಸೊ ಬ್ಯಾಕ್ ಕೇಸ್ ಕ್ವಾಲಿಟಿನೂ ಚೆನ್ನಾಗಿದೆ ಸೊ ಸ್ವಲ್ಪ ಬ್ಲ್ಯಾಕ್ ಕಲರ್ ಬ್ಲ್ಯಾಕಿಷ್ ಕೊಟ್ಟಿದ್ದಾರೆ ಫುಲ್ ಟ್ರಾನ್ಸ್ಪರೆಂಟ್ ಕೊಟ್ಟಿಲ್ಲ ಸೊ ಇದ್ರದ್ದು ಕ್ವಾಲಿಟಿ ಕೂಡ ಚೆನ್ನಾಗಿದೆ ಓಕೆ ಸೊ ನೆಕ್ಸ್ಟ್ ನೋಡೋದಾದ್ರೆ ನಿಮ್ಗೆ ಡೈರೆಕ್ಟಾಗಿ ಫೋನ್ ಸಿಗುತ್ತೆ ಸೊ ಓಕೆ ಫೋನ್ ಸಿಗುತ್ತೆ ಸೊ ಫೋನ್ನ ಸೈಡ್ ಇಡೋಣ ಬಾಕ್ಸ್ ಒಳಗಡೆ ಇನ್ನೂ ಏನೇನು ಸಿಗುತ್ತೆ ನೋಡೋಣ ಸೊ ಒಂದು 30 ವ್ಯಾಟ್ದು ಫಾಸ್ಟ್ ಚಾರ್ಜರ್ ನಿಮಗೆ ಸಿಗುತ್ತೆ ಸೊ ಮೇಲ್ಗಡೆ ರಿಯಲ್ಮಿ ಅಂತ ಬರ್ತಿದೆ ಸೊ ಓಕೆ ಅದು ಬಿಟ್ಟರೆ ಒಂದು ಟೈಪ್ ಸಿ ಕೇಬಲ್ ನಿಮಗೆ ಡೇಟಾ ಟ್ರಾನ್ಸ್ಫರ್ ಮತ್ತು ಚಾರ್ಜಿಂಗ್ಗೋಸ್ಕರ ಇದರೊಳಗಡೆ ಕೊಟ್ಟಿರ್ತಾರೆ ಸೊ ಇದನ್ನು ಸೈಡ್ ಇಟ್ಬಿಡೋಣ ಸೊ ಫೋನ್ ನೋಡೋಣ ಸೊ ಫೋನ್ನ ಓಪನ್ ಮಾಡ್ತಿದ್ದೀನಿ ಈಗ ಸೊ ನನ್ನ ಹತ್ರ ಇರೋದು ವೈಟ್ ಕಲರ್ ಫೋನು ಈ ರೀತಿ ನಿಮಗೆ ನೋಡೋಕ್ಕೆ ಸಿಗುತ್ತೆ ಸೊ ಹಿಂದೆಗಡೆ 4 ಕ್ಯಾಮ್ರಾ ಕೊಟ್ಟಿದ್ದಾರೆ ಒಂದು 64 MP ಸೋನಿದು ಸೆನ್ಸರ್ ನಿಮಗೆ ಸಿಗ್ತಾ ಇದೆ ಸೊ ನನ್ನ ಹತ್ರ ಇರೋದು ವೈಟ್ ಕಲರ್ ನಿಮ್ಗೆ ನೋಡ್ತಾ ಇರ್ಬೋದು ಸೊ ಮುಂದೆಗಡೆ ನಿಮಗೆ ಒಂದು ಪಂಚ್ ಹೋಲ್ ಡಿಸ್ಪ್ಲೇ ಸಿಗುತ್ತೆ ಲೆಫ್ಟ್ ಸೈಡಲ್ಲಿ ಇಲ್ಲಿ ನೋಡ್ತಾ ಇದ್ದಾರೆ ಕಾಣ್ತಾ ಇದೆ ಸೊ ಈಗ ಹಿಂದೆಗಡೆ ಸ್ಟ್ಯಾಪ್ ಓಪನ್ ಮಾಡ್ತೀನಿ ಸೊ ವೈಟ್ ಕಲರ್ ನನಗೆ ತುಂಬ ಇಷ್ಟ ಆಯಿತು ಸೊ ನಿಮಗೆ ಇದರಲ್ಲಿ ಬ್ಲ್ಯಾಕ್ ಕಲರ್ ಕೂಡ ಸಿಗುತ್ತೆ ಅದನ್ನು ನೀವು ಬೇಕಾದರೆ ಪರ್ಚೇಸ್ ಮಾಡ್ಬೋದು ಈ ಫೋನ್ ಏನಾದರೂ ನೀವು ಬೈ ಮಾಡಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಅಲ್ಲಿಂದ ನೀವು ಬೈ ಮಾಡ್ಕೊಬೋದು ಸೊ ಈ ಫೋನನ್ನು ಈಗ ಸೈಡಲ್ಲಿ ಏನೇನು ಸಿಗ್ತಾ ಇದೆ ಅಂತ ನಾನು ನಿಮಗೆ ಹೇಳ್ತೀನಿ ಸೊ ಫಸ್ಟು ಬ್ಯಾಕ್ ಸೈಡಲ್ಲಿ ನಿಮಗೆ ಮೆಟಲ್ ಸಿಗ್ತಾ ಇದೆ ಸೊ ಇನ್ನು ಲೆಫ್ಟ್ ಸೈಡಲ್ಲಿ ನೋಡೋದಾದ್ರೆ ಒಂದು ಪವರ್ ಬಟನ್ ಜೊತೆಗೆ ಅದನ್ನೇ ಫಿಂಗರ್ ಪ್ರಿಂಟ್ ಕೂಡ ಆಗುತ್ತೆ ಸೊ ನಂದು ಪೋಕೋ ಎಕ್ಸ್ ಟೂ ರಿವ್ಯೂ ನೀವು ನೋಡಿಲ್ಲ ಅಂತಂದರೆ ಅದನ್ನು ನೋಡಿ ಅದರಲ್ಲೂ ಕೂಡ ಸೈಡಲ್ಲೇ ನಿಮಗೆ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಸಿಗುತ್ತೆ ಸೊ ಇನ್ನು ಟಾಪಲ್ಲಿ ನೋಡೋದಾದ್ರೆ ನಿಮ್ಗೆ ಏನೂ ಸಿಗೋದಿಲ್ಲ ಸೊ ಈ ಸೈಡಲ್ಲಿ ನೋಡೋದಾದ್ರೆ ನಿಮಗೆ ಒಂದು ವಾಲ್ಯೂಮ್ ಬ್ರೋಕರ್ ಸಿಗ್ತಾ ಇದೆ ಒಂದು ಸಿಮ್ ಇಂಜೆಕ್ಟರ್ಗೆ ಟ್ರೇ ಸಿಗ್ತಾ ಇದೆ ಸಿಮ್ ಹಾಕೋದಕ್ಕೆ ಸೊ ಇನ್ನು ಬ್ಯಾಕ್ ಸೈಡಲ್ಲಿ ನೋಡೋದಾದ್ರೆ ನಿಮಗೆ ಬರೀ ಒಂದು ಕ್ಯಾಮ್ರಾ ಮತ್ತು ಕ್ಯಾಮ್ರಾ ಮಾಡ್ಯೂಲ್ ಸಿಗ್ತಾ ಇದೆ 4 ಕ್ಯಾಮ್ರಾ ಇರೋದು ಸೊ ಅದು ಬಿಟ್ಟರೆ ಇನ್ನು ಕೆಳಗಡೆ ನೋಡೋದಾದ್ರೆ ನಿಮಗೆ ಒಂದು ಚಾರ್ಜಿಂಗ್ ಪೋರ್ಟ್ ಸಿಗ್ತಾ ಇದೆ ಟೈಪ್ಸ್ ಇದು ಸೊ ಒಂದು ಸ್ಪೀಕರ್ ಸಿಗ್ತಾ ಇದೆ ಒಂದು ಮೈಕ್ರೋಫೋನ್ ಸಿಗ್ತಾ ಇದೆ ಅದು ಬಿಟ್ಟರೆ ಒಂದು 3.5 mm ಜ್ಯಾಕ್ ಕೂಡ ಇದರಲ್ಲಿ ಸಿಗುತ್ತೆ ಸೊ ಈಗ ಇದನ್ನು ನಾವು ಸ್ಟಾರ್ಟ್ ಮಾಡೋಣ ಬೂಟ್ ಮಾಡೋಣ ಸೊ ಈಗ ಈ ಫೋನನ್ನ ಫುಲ್ ನಾನು ಸೆಟಪ್ ಮಾಡಿದ್ದೀನಿ ಸೊ ನೀವು ನೋಡ್ತಾ ಇರ್ಬೋದು 90Hz ಡಿಸ್ಪ್ಲೇ ಯಾವ ರೀತಿ ಕಾಣುತ್ತೆ ಅಂತ ನೋಡಿ 90Hz ಡಿಸ್ಪ್ಲೇ ನಿಮಗೆ ಇದರಲ್ಲಿ ಫಾಸ್ಟ್ ಮೂಮೆಂಟ್ ಆಗುತ್ತಲ್ಲ ಅವಾಗ ನಿಮಗೆ ಗೊತ್ತಾಗುತ್ತೆ ಸೊ ಇನ್ನು ಕ್ಯಾಮ್ರಾ ಕ್ಲಾರಿಟಿ ಬಗ್ಗೆ ಮಾತಾಡಿದ್ರೆ ನಿಮಗೆ ತೋರಿಸ್ತೀನಿ
64 MP quad camera ಇದರಲ್ಲಿ ಇದೆ ನೀವು ನೋಡ್ತಾ ಇರಬಹುದು ಈ ಫೋಟೋ ಇದರಲ್ಲಿ ತೆಗೆದಿರುವಂತ ಫೋಟೋ ಸೊ ಇದರದ್ದು ಸ್ಯಾಂಪಲ್ ನಿಮಗೆ ತೋರಿಸ್ತೀನಿ ಮತ್ತು ಈ ಫೋನಿಂದು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದರೆ ನಿಮಗೆ ಆಸಮ್ ಕ್ವಾಲಿಟಿ ಸಿಗುತ್ತೆ ಹಿಂದೆಗಡೆ ರಿಯಲ್ಮಿ ಅಂತ ಬ್ರ್ಯಾಂಡಿಂಗ್ ಇರುತ್ತೆ ವಿತ್ ಕ್ವಾಡ್ ಕ್ಯಾಮ್ರಾ ಸೆಟಪ್ ನಿಮಗೆ ಸಿಗುತ್ತೆ ಅದು ಬಿಟ್ಟರೆ ನಿಮಗೆ ಬೇರೆ ಏನು ಸಿಗೋದಿಲ್ಲ ಮತ್ತು ಫ್ರಂಟ್ ಸೈಡಲ್ಲಿ ನಿಮಗೆ ನೋಡೋದಾದರೆ ಒಂದು 16 MP ಕ್ಯಾಮ್ರಾ ಸಿಗ್ತಾ ಇದೆ ಮತ್ತು 6.5 inches FHD+ ರೆಸೊಲ್ಯೂಷನ್ ಇರೋ ಸ್ಕ್ರೀನ್ ಸಿಗ್ತಾಯಿದೆ ವಿತ್ 90Hz ರಿಫ್ರೆಶ್ ರೇಟ್ ನಿಮಗೆ ಸಿಗುತ್ತೆ ಸೊ ನಿಮಗೆ ಒಳ್ಳೆ ಪಿಕ್ಚರ್ ಕ್ವಾಲಿಟಿ ಈ ಫೋನಲ್ಲಿ ಸಿಗುತ್ತೆ ಮತ್ತು ಬ್ಯಾಕ್ ಸೈಡಲ್ಲಿ ನಿಮಗೆ ಏನೇನು ಸಿಗುತ್ತೆ ಅಂತಂದರೆ ಒಂದು 64 MP ಪ್ರೈಮರಿ ಕ್ಯಾಮ್ರಾ ನಿಮಗೆ ಸಿಗುತ್ತೆ ಅದು ಸೋನಿ ಕಂಪ್ನಿದು ಮತ್ತು 8 MP ಅಲ್ಟ್ರಾ ವೈಡ್ ಕ್ಯಾಮ್ರಾ ಸಿಗ್ತಾಯಿದೆ ಮತ್ತು 2 MPದು ಮ್ಯಾಕ್ರೋ ಸೆನ್ಸರ್ ಸಿಗುತ್ತೆ ಮತ್ತು 2 MPದು ಡೆಪ್ ಸೆನ್ಸರ್ ಕೂಡ ನಿಮಗೆ ಸಿಗುತ್ತೆ ವಿತ್ ನಿಮಗೆ 4K at 30 FPS ಮತ್ತು 1080p ಅಟ್ 30-60 FPS ನೀವು ವಿಡಿಯೋ ತೆಗಿಬೋದು ಸೊ ಈಗ ಕ್ಯಾಮ್ರಾ ಕ್ವಾಲಿಟಿನ ಟೆಸ್ಟ್ ಮಾಡ್ತಾ ಇದ್ದೀನಿ ನಿಮಗೆ 5X ಮೋಡ್ದು 2X ಮೋಡ್ದು 1X ಮೋಡ್ದು ಮತ್ತು ಅಲ್ಟ್ರಾ ವೈಡ್ ಮೋಡಿಂದು ಮತ್ತು 64 MP ಮೋಡಿಂದು ಮತ್ತು ಸೆಲ್ಫಿ ಕ್ಯಾಮ್ರಾಸ್ದಲ್ಲಿ ತೆಗೆದಿರುವಂಥ ಫೋಟೋಸ್ನ ನಿಮಗೆ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ ಬೇಜಾನ್ ಮೋಡ್ ಇದೆ ಇದರಲ್ಲಿ ಮತ್ತು ಸ್ಟೇರಿ ಮೋಡ್ ಅಂತ ಹೇಳ್ಬಿಟ್ಟು ಒಂದು ನೈಟ್ ಮೋಡ್ ಇದ್ರಲ್ಲಿ ಕೊಟ್ಟಿದ್ದಾರೆ ಸೊ ಅದರಲ್ಲಿ ನೀವು ಫೋಟೋಸ್ ತೆಗೆದ್ರೆ ನೈಟ್ ಟೈಮಲ್ಲಿ ನಿಮಗೆ ಒಳ್ಳೆ ಕ್ವಾಲಿಟಿ ಫೋಟೋಸ್ ಕೊಡುತ್ತಂತೆ ಈ ಫೋನು ಮತ್ತು ಈ ಫೋನಲ್ಲಿ ನಾನು ತೆಗೆದಿದ್ದ ಫೋಟೋಸ್ನ ನಿಮಗೆ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ ಕಲರ್ ಸ್ಯಾಚುರೇಷನ್ನು ಮತ್ತು ವೈಟ್ ಬ್ಯಾಲೆನ್ಸ್ ಎಲ್ಲ ಕ್ಲೀನಾಗಿ ಮೇಂಟೈನ್ ಆಗಿದೆ ಮತ್ತು ಒಂದು ರಾ ಪಿಕ್ ನೀವು ಏನಾದರೂ ತೆಗೆದ್ರೆ ಅದು ಯೂಸಬಲ್ ಫಾರ್ಮೆಟಲ್ಲಿ ಮತ್ತು ನೀವು ಏನಾದರೂ ವೀಡಿಯೋಸ್ ಏನಾದರೂ ತೆಗಿತೀರಾ ಅಂತಂದರೆ 4Kನಲ್ಲೂ ನೀವು ಇದರಲ್ಲಿ ವೀಡಿಯೋಸ್ನ ಎಕ್ಸ್ಪೋರ್ಟ್ ಮಾಡ್ಕೋಬೋದು ಸೊ ಬ್ಯಾಟ್ರಿ ಬಗ್ಗೆ ಮಾತಾಡೋದಾದರೆ 5000 mAh ಬ್ಯಾಟ್ರಿ ನಿಮಗೆ ಸಿಗುತ್ತೆ ಪ್ಲಸ್ ನಿಮಗೆ ಬಾಕ್ಸಲ್ಲಿ 30W ಫಾಸ್ಟ್ ಚಾರ್ಜರ್ ಸಿಗುತ್ತೆ ಈ ಫಾಸ್ಟ್ ಚಾರ್ಜರಲ್ಲಿ ನೀವು ಚಾರ್ಜ್ ಮಾಡಿದ್ರೆ ನಿಮಗೆ 50% ಚಾರ್ಜು ಬರೀ 26 minutesಲ್ಲಿ ಆಗುತ್ತೆ ಅಂತ ನಿಮಗೆ ಕೊಟ್ಟಿದ್ದಾರೆ ಮತ್ತು ಈ ಫೋನಿನ ಪ್ರೊಸೆಸರ್ ಬಗ್ಗೆ ಮಾತಾಡೋದಾದರೆ Helio G95 ಪ್ರೊಸೆಸರ್ ಇದರಲ್ಲಿದೆ ಸೊ ಇದೊಂದು ಹೈ ಆ್ಯಂಡ್ ಗೇಮಿಂಗ್ ಪ್ರೊಸೆಸರು ಇದರಲ್ಲಿ ನಿಮಗೆ 3 lakh 2 ಬೆಂಚ್ ಮಾರ್ಕ್ ಬಂದಿದೆ ಸೊ ನೀವೇನಾದರೂ ಗೇಮಿಂಗ್ ಆಡೋಕ್ಕೆ ಈ ಫೋನ್ನ ಪರ್ಚೇಸ್ ಮಾಡ್ತಿದ್ದೀರಾ ಅಂತಂದರೆ ನಿಮಗೆ ಒಳ್ಳೆ ಕ್ವಾಲಿಟಿ ಆಫ್ ಮತ್ತು ಹೈ ಆ್ಯಂಡ್ ಪರ್ಫಾರ್ಮೆನ್ಸ್ ನಿಮಗೆ ಗೇಮಿಂಗಲ್ಲಿ ಈ ಫೋನ್ ಪ್ರೊವೈಡ್ ಮಾಡುತ್ತೆ ಮತ್ತು 3 ಕಾರ್ಡ್ ಸ್ಲಾಟ್ ಇದರಲ್ಲಿ ನಿಮಗೆ ಸಿಗುತ್ತೆ ಹಂಗಂದರೆ 2 SIM ಮತ್ತು 1 micro SD card ನೀವು ಇದರಲ್ಲಿ ಹಾಕ್ಬೋದು ಮತ್ತು ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ನಿಮಗೆ ಸಿಗುತ್ತೆ ಅಂತಂದರೆ ನಿಮಗೆ ಪವರ್ದು ಬಟನ್ನು ಮತ್ತು ಫಿಂಗರ್ ಪ್ರಿಂಟ್ ಒಂದೇ ಆಗಿರುತ್ತೆ ನಿಮಗೆ ಅನ್ಲಾಕಿಂಗ್ ಆ್ಯಂಡ್ ಲಾಕಿಂಗಲ್ಲಿ ತುಂಬ ಈಸಿ ಆಗುತ್ತೆ ಮತ್ತು ಫ್ರಂಟಲ್ಲಿ ನಿಮಗೆ ಫೇಸ್ ಅನ್ಲಾಕ್ ಕೂಡ ಸಿಗುತ್ತೆ ನೀವೀಗ ನೋಡ್ತಾ ಇರೋದು ವೈಟ್ ಕಲರ್ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಸೊ ಈಗ ನೀವು ನೋಡ್ತಾ ಇರೋದು ಬ್ಲೂ ಮಿಸ್ಟ್ ಬ್ಲೂ ಅಂತ ಇದರಲ್ಲಿ ಕಲರ್ ಬರುತ್ತೆ ಆ ಕಲರ್ ನನ್ನ ಕೈಯಲ್ಲಿರೋದು ನೀವು ಇವಾಗ ಸ್ಕ್ರೀನಲ್ಲಿ ನೋಡ್ತಾ ಮತ್ತು ಫೋನಿನ ವೈಟ್ ಬಂದುಬಿಟ್ಟು ನಿಮಗೆ 196 grams ಸಿಗುತ್ತೆ ಇದು IPS LCD ಡಿಸ್ಪ್ಲೇ ಆಗಿರೋದ್ರಿಂದ ನಿಮಗೆ ಪಂಚ್ ಹೋಲ್ ಕ್ಯಾಮ್ರಾ ಸಿಗ್ತಾ ಇದೆಲ್ಲ ಫ್ರಂಟ್ ಸೈಡು ಅದು ಅದರ ಸುತ್ತ ನಿಮಗೆ ಬ್ಲ್ಯಾಕ್ ಕಲರ್ ಮಾರ್ಕ್ ಸಿಗುತ್ತೆ ಅದೊಂದು ನೆಗ್ಲೆಕ್ಟ್ ಮಾಡಿದ್ರೆ ನಿಮಗೆ ಒಳ್ಳೆ ಪಿಕ್ಚರ್ ಕ್ವಾಲಿಟಿ ಮತ್ತು ಪಕ್ಕ ಇದು ಆಫರ್ ಮಾಡುತ್ತೆ ನಿಮಗೆ ಗೊರಿಲ್ಲಾ ಗ್ರಾಸ್ 3 ಆಫರ್ ಮಾಡ್ತಾ ಇದೆ ವಿತ್ 90Hz ರಿಫ್ರೆಶ್ ರೇಟ್ ನಿಮಗೆ ಸಿಗುತ್ತೆ ಮತ್ತು Android 10ನಲ್ಲಿ ಇದು ವರ್ಕ್ ಆಗುತ್ತೆ 6GB 64GB ನಿಮಗೆ ಒಂದು ವೇರಿಯಂಟ್ ಸಿಗುತ್ತೆ ಮತ್ತು 8GB ಮತ್ತು 128GB ನಿಮಗೆ UFS 2.1 ಸ್ಟೋರೇಜ್ ಈ ಫೋನಲ್ಲಿ ನಿಮಗೆ ಸಿಗುತ್ತೆ ಮತ್ತು ಸೆನ್ಸರ್ಸ್ ನಿಮಗೆ ಫಿಂಗರ್ ಪ್ರಿಂಟು ಆಕ್ಸಿಲರೋಮೀಟರು ಗೈರೋಮೀಟರ್ ಮತ್ತು ಪ್ರಾಕ್ಸಿಮಿಟಿ ಮತ್ತು ಕಾಂಪಸ್ ಇಷ್ಟು ಸೆನ್ಸರ್ಸ್ ನಿಮಗೆ ಈ ಒಂದು ಫೋನಲ್ಲಿ ಆಫರ್ ಮಾಡುತ್ತೆ ಸೊ ಗೈಸ್ ಇದಿಷ್ಟು Realme 7 ರಿವ್ಯೂ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಇವಾಗ ಗಿವ್ ಅವೇ ಬಗ್ಗೆ ಮಾತಾಡೋಣ ಸೊ ಗಿವ್ ಅವೇ ಏನು ಮಾಡ್ತಾ ಇದ್ದೀನಿ ಅಂತಂದರೆ 2500 rupees ₹500 5 ಜನಕ್ಕೆ ನಾನು ಗಿವ್ ಅವೇ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಫೋನ್ ಗಿವ್ ಅವೇ ಮಾಡ್ತಾ ಇಲ್ಲ ಸೊ ಅಷ್ಟೊಂದು ದೊಡ್ಡ ಚಾನಲ್ ಅಲ್ಲ ಅಂದು ಅದಕ್ಕೋಸ್ಕರ ಫೋನ್ ಗಿವ್ ಅವೇ ಮಾಡ್ತಾ ಇಲ್ಲ ಸೊ ಅದು ಕೂಡ ಟೈಮ್ ಇರುತ್ತೆ ಅದು ಮಾಡೋಣ ಅಂತ ಹೇಳ್ತಾ ಗಿವ್ ಅವೇಗೆ ಯಾವ ರೀತಿ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು ಅಂತಂದರೆ ನಿಮ್ಮದು ಇನ್ಸ್ಟಾಗ್ರಾಮ್ ಇರುತ್ತಲ್ಲ ಸೊ ನನ್ನ ಇನ್ಸ್ಟಾಗ್ರಾಮ್ದು ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ನನ್ನ ಇನ್ಸ್ಟಾಗ್ರಾಮ್ ಪೇಜಿಗೆ ಹೋಗ್ತೀರಾ ಸೊ ಅಲ್ಲಿ ನೀವು ನನ್ನ ಫಾಲೋ ಮಾಡಬೇಕು ಫಾಲೋ ಮಾಡಿದ ಆದಮೇಲೆ ಜಸ್ಟ್ ಕಾಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ನಿಮ್ಮ ಯೂಸರ್ ನೇಮ್ನ ನೀವು ಕಾಮೆಂಟ್ ಮಾಡಬೇಕು ನಾನು ರ್ಯಾಂಡಮ್ ಕಾಮೆಂಟ್ ಪಿಕ್ಕರಲ್ಲಿ ಪಿಕ್ ಮಾಡಿಬಿಟ್ಟು ಅವ್ರಿಗೆ ಡೈರೆಕ್ಟಾಗಿ ನಾನೇ ನನ್ನ ಇನ್ಸ್ಟಾಗ್ರಾಮ್ನ ಇಂದ ಮೆಸೇಜ್ ಮಾಡ್ತೀನಿ ನೀವೇನಾದರೂ ಫಾಲೋ ಮಾಡ್ತಾ ಇಲ್ಲ ಅಂತಂದರೆ ಜಸ್ಟ್ ಸ್ಕಿಪ್ ಆಗುತ್ತಷ್ಟೇ ಸೊ 5 ಜನಕ್ಕೆ ₹500 ಗಿವ್ ಅವೇ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವಿಡಿಯೋ ಇಲ್ಲಿ ಮುಗಿಯುತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಆಯ್ತು ಹಂಗೆ ಬರಲಾ ಬಾಯ್